ವೆಲ್ಕಮ್ ಟು ಜಿ ಸೆವೆನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಮಂಗಲ ಚೈನ್ ಮತ್ತೆ ಒಂದು ಟೀಕಾ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಬಂದು ಟೀಕಾ ಬಗ್ಗೆ ಹೇಳ್ಬಿಡ್ತೀನಿ. ಟೀಕಾ ಬಂದ್ಬಿಟ್ಟು ಕಸ್ಟಮರ್ 30 ಗ್ರಾಮು 32 ಗ್ರಾಮ್ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಇದು ಅಷ್ಟು ಆಗಿದೆ. ಇದಕ್ಕೇನು ತೂಕ ಏನು ಜಾಸ್ತಿ ಏನಾಗಿಲ್ಲ, ಯಾಕಂದ್ರೆ ಇದಕ್ಕೆ ಮೊದಲು ಆಲ್ರೆಡಿ ಮಾಡಿರೋ ಐಟಮ್ ಆಗಿರೋದ್ರಿಂದ ಇದಕ್ಕೇನು ತೂಕ ಏನು ದೊಡ್ಡದಾಗಿ ಡಿಫರೆನ್ಸ್ ಆಗಲ್ಲ. ಮತ್ತೆ ಇದೆಲ್ಲ ಕೂಡ 916 ಆಲ್ಮಾರ್ಕ್ ಗೋಲ್ಡ್ ಇದು. ಮತ್ತೆ ಇದು ಕಸ್ಟಮರ್ ಹೇಳಿದ್ರೆ ನಮಗೆ ಮಲ್ಟಿ ರೆಡ್ ಕಲರ್ ಬೇಕಿತ್ತು, ಮತ್ತೆ ಲಾಸ್ಟ್ ಟೈಮ್ ವೈಟ್ ಅಲ್ಲಿ ಮಾಡಿದೆ, ವೈಟ್ ಬೇಡ ನಮಗೆ ಫುಲ್ ರೆಡ್ ಇರಬೇಕು ಅಂತೇಳಿ ಹೇಳಿದ್ರು. ಅದರಿಂದ ಫುಲ್ ರೆಡ್ ಕಲರ್ ಹಾಕಿ ಇದು ಒಂಥರ ಡಾರ್ಕ್ ರೆಡ್ ಬರುತ್ತೆ ಕಲ್ಲಿವು ಆ ಥರ ಕಲರ್ ಇದು. ಮತ್ತೆ ಕಸ್ಟಮರ ಸೆಲೆಕ್ಟ್ ಮಾಡಿದ ಕಲರ್ ಕೂಡ ಇದು. ಮತ್ತೆ ಕೆಳಗಡೆ ಪರ್ಲ್ ಬಂದಿದೆ, ಪರ್ಲ್ ಕೂಡ ಯಾವತ್ತಿಗೂ ನಿಮ್ಗೆ ಬಿದೋಗಲ್ಲ, ಯಾಕಂದ್ರೆ ಇದನ್ನು ರೆಡಿಮೇಡ್ ಅಲ್ಲಿ ತಗೊಂಡ್ರೆ ಇದು ಕಲ್ಲುಗಳು ಕಲ್ಲುಗಳಾಗಿರ್ಬೋದು ಈ ಥರ ಪರ್ಲ್ ಪೌಂಡ್ಸ್ ಇರ್ತಾರೆ ಅಲ್ಲಿ ಇವೆಲ್ಲ ನಿಮ್ಗೆ ಬಿದ್ದೋಗ್ತವೆ, ಯಾಕಂದ್ರೆ ತೂಕ ತುಂಬ ಕಡಿಮೆ ಮಾಡಿರ್ತಾರೆ. ಮತ್ತೆ ಅದರಿಂದ ಹಂಗಾಗಿ ಬಿದ್ದೋಗ್ತವೆ ಅಷ್ಟೇ, ಇನ್ನೇನಿಲ್ಲ, ಮ್ಯಾಟ್ರ್ ಏನಿಲ್ಲ ಅದರಲ್ಲಿ. ಇದು ಗೇಜ್ ಕೂಡ ತುಂಬ ಕಡಿಮೆ ಇಟ್ಟಿರ್ತಾರೆ ರೆಡಿಮೇಡ್ ಅಲ್ಲಿ, ಈ ಕಡೆ ಸೈಡ್ ಕಲ್ಲು ಕೂತ್ಕೊಳ್ತಲ್ಲ, ಇದೆಲ್ಲ ತುಂಬ ಗೇಜ್ ಕಡಿಮೆ ಇಟ್ಟಿರ್ತಾರೆ, ಯಾಕಂದ್ರೆ ತೂಕಗಳು ಅಡ್ಜಸ್ಟ್ ಮಾಡಿ ನೋಡ್ಕೊಂಡು ಮಾಡಿದ್ದಾರೆ ರೆಡಿಮೇಡ್ ಅಲ್ಲಿ. ಹಂಗಾಗಿ ಕಲ್ಲುಗಳು ಬಿದ್ದೋಗ್ತವೆ ಅವಾಗವಾಗ ಮಧ್ಯದಲ್ಲಿ ಬಿದ್ದ, ಆದರೆ ನೀವು ಮಾಡಿಸ್ಕೊಂಡ್ರೆ ಆ ಥರ ಬಿದ್ದೋಗಲ್ಲ, ಯಾಕಂದ್ರೆ ಇದು ಗೇಜ್ ನೋಡ್ಕೊಂಡು ಇಟ್ಟಿರ್ತೇವೆ ತೂಕಕ್ಕೆ ತಕ್ಕಂಗೆ ಮಾಡಿರ್ತಾರೆ. ಮತ್ತೆ ಇದು ಚೈನ್ ಬಂದ್ಬಿಟ್ಟು ಎರಡು ಕಡೆ ಗುಂಡು ಬಂದಿದೆ, ತುಂಬ ಬ್ರಾಡ್ ಆಗಿ ಬಂದಿದೆ ಚೈನ್ ಕೂಡ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತ್ ಇದೆ ಚೈನ್ ಇದು. ಮತ್ತೆ ಇದು ಎಷ್ಟು ವರ್ಷ ಹಾಕೊಂಡ್ರು ಕೂಡ ಏನು ರಿಪೇರಿ ಆಗಲಿ ಆ ಥರ ಏನು ಬರೋದೇ ಇಲ್ಲ ಇದು, ಆ ಥರ ಐಟಮ್ ಇದು. ಇದಕ್ಕೆ ವ್ಯಾಲಿಡಿಟಿನೇ ಇಲ್ಲ, ಎಷ್ಟು ವರ್ಷಗಳಾದರೂ ಹಾಕೋಬಹುದು, ಅಷ್ಟು ಲೈಫ್ ಬರುತ್ತೆ ಇದು. ಮತ್ತೆ ಏನಾಯ್ತಲ್ಲ, ಮತ್ತೆ ಮಂಗಲ ಚೈನ್, ಮಂಗಲ ಚೈನ್ ಬಂದು ಕಸ್ಟಮರ್ಲು ಇದು ಬಂದು ಹೊಸ ಕಸ್ಟಮರ್ ಇವರು, ಇದಕ್ಕೆ ಮೊದಲು ಅವರ ಮದರ್ ಅವರು ಮಾಡಿಸ್ಕೊಂಡಿದ್ರು, ಈಗ ಅವರ ಮಗಳು ಬಂದು ನಮ್ಗೆ ಈ ತರ ಬೇಕು ಅಂತ ಕೇಳಿದ್ರು. ಸರಿ ಅಂತೇಳಿ ಅವ್ರು ಹೇಳಿದ್ದು ಏನಂದ್ರೆ ನನಗೆ 40 ಗ್ರಾಮ್ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಇದು 42 ಗ್ರಾಮ್ ಆಗಿದೆ, 2 ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ. ಮತ್ತೆ ಇದು ಕಲ್ಲು ಬಂದ್ಬಿಟ್ಟು ಒಂದು ಕಡೆ ಫುಲ್ ವೈಟ್ ಕಲ್ಲು, ಮತ್ತೆ ಇನ್ನೊಂದು ಕಡೆ ಮಲ್ಟಿ ಕಲರ್ ಆಗಿದೆ ಕಲರ್ ಇದು. ಇದು ಕೂಡ 916 ಆಲ್ಮಾರ್ಕೆ. ಮತ್ತೆ ಚೈನ್ ಬಂದು ಇದನ್ನ ಗಟ್ಟಿ ರೋಪ್ ಚೈನ್ ಅಂತೀವಿ ನಾವು ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಹೆಸರುಗಳಿರ್ತಾವೆ ಚೈನ್ಗಳಿಗೆ. ಇದು ಬಂದು ಗಟ್ಟಿ ರೋಪ್, ಗಟ್ಟಿ ರೋಪ್ ಅಂದರೆ ಇದು ಮಾಮೂಲು ರೋಪ್ ಚೈನ್ ಅಂದರೆ ತುಂಬ ದಪ್ಪ ಬರುತ್ತೆ, ತುಂಬ ಹೆವಿ ಕಾಣುತ್ತೆ, ಅದು ಕೆಲವರು ಹಂಗೆ ಇಷ್ಟಪಡ್ತಾರೆ. ಇದು ಏನಂದರೆ ಈ ಕಸ್ಟಮರ್ ಏನಂದರೆ ಬೆಳೆ ನಾವು ಆಫೀಸ್ಗೆಲ್ಲ ಹಾಕೊಂಡು ಹೋಗ್ತಿರ್ತೀವಿ, ನಮಗೆ ತುಂಬ ಸಣ್ಣ ಇರಬೇಕು ಚೈನು ಅಂತೇಳಿ ಹೇಳಿದರು, ಅದರಿಂದ ತುಂಬ ಸಣ್ಣನೇ ಇದೆ, ಆದರೆ ತುಂಬ ಗಟ್ಟಿ ಇದೆ ಚೈನು. ಸುಮಾರು ಅಂದರೆ ನನ್ನ ಪ್ರಕಾರ ಒಂದು 15-20 ವರ್ಷ ಬರಲ್ಲ ಬಿಡಿ, ಒಂದು 15 ವರ್ಷ ಅಂತ ಪಕ್ಕ ಬರುತ್ತೆ. ಮತ್ತೆ ಇದಕ್ಕೆ ಕಲ್ಲಿನ ತೂಕ ವಾಪಸ್ ಕೊಡಲ್ಲ ಇವರು, ಯಾಕಂದ್ರೆ ಇದು ನನಗೂ ಕೂಡ ಕೆಲಸಗಾರರು ವಾಪಸ್ ಕೊಡಲ್ಲ ಇದು, ಯಾಕಂದ್ರೆ ಇದನ್ನ ಮೈಕ್ರೋಸ್ಟೋನ್ ಅಂತಾರೆ ಇದನ್ನ. ಈ ಕಲ್ಲುಗಳು ತುಂಬ ಸಣ್ಣ ಇರುತ್ತೆ, ಲೈಟ್ ವೈಟ್ ಬರುತ್ತೆ ತುಂಬ ಇವು, ಅದರಿಂದ ಇದಕ್ಕೆ ಕಲ್ಲಿನ ತೂಕ ವಾಪಸ್ ಕೊಡಲ್ಲ ಇದಕ್ಕೆ ಮಾತ್ರ. ಮತ್ತೆ ನಾನು ಬೇರೆ ಐಟಮ್ ಟೀಕಾಗಿ ಇದಕ್ಕೆಲ್ಲ ಕಲ್ಲಿನ ತೂಕ ವಾಪಸ್ ಕೊಡ್ತಿದ್ದೀನಿ, ಅದ್ರ ಬಗ್ಗೆ ಮ್ಯಾಟ್ರ್ ಇಲ್ಲ. ಮೇಕಿಂಗ್ ಚಾರ್ಜ್ ಅಂತೂ ತುಂಬ ಕಡಿಮೆ ಇರುತ್ತೆ. ಮತ್ತೆ ಇದಕ್ಕೆ ಟೀಕಾಗಿ ಬಂದು 10% ಮಾತ್ರ ಮೇಕಿಂಗ್ ಚಾರ್ಜ್ ಮಾಡಿದ್ದೀನಿ, ಬೇರೆ ಏನು ಚಾರ್ಜಸ್ ಮಾಡಿಲ್ಲ. ಅಂತೇ ಅಷ್ಟೇ, ಇನ್ನೇನಿಲ್ಲ, ಮ್ಯಾಟ್ರ್ ಏನಿಲ್ಲ, ಹೇಳಕ್ಕೆ ಏನಿಲ್ಲ. ಏನಾದರೂ ಬಂದ್ರೆ ಇದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ, ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ, ನೀವು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಮತ್ತೆ ನೀನು ಆದ್ಮೇಲೆ ರೆಡಿ ಆದ್ಮೇಲೆ ಕೊಡ್ತೀವಿ ಅಂತ ಮಾತ್ರ ಹೇಳಬೇಡಿ, ಯಾಕಂದ್ರೆ ತುಂಬ ರಿಸ್ಕ್ ಆಗುತ್ತೆ. ರೇಟ್ಗಳು ಒಂದೊಂದು ದಿನ ಒಂದೊಂದು ಥರ ಡಿಫ್ರೆನ್ಸ್ ಆಗ್ತಿರುತ್ತೆ. ನಾನು ತುಂಬ ಕಡಿಮೆ ಲಾಭ ಇಟ್ಕೊಂಡಿರ್ತೀನಿ, ಪರ್ಸೆಂಟೇಜ್ ತುಂಬ ಕಡಿಮೆ ಇಟ್ಕೊಂಡಿರ್ತೀನಿ, ಆದ್ರಿಂದ ಏನಂದ್ರೆ ನನಗೆ ನೀವೇ ರೇಟ್ ಏನೋ ಸ್ವಲ್ಪ ಏನಾದ್ರು ರೈಸ್ ಆಯ್ತು ಅಂದ್ಕೊಳ್ಳಿ, ನಂಗೆ ತುಂಬ ನಷ್ಟ. ಒಂದು 50 ರೂಪಾಯಿ ರೈಸ್ ಆದರೆ ಹೋಯ್ತು, ನನ್ನ ಲಾಭ ಎಲ್ಲ ಹೋಗುತ್ತೆ, ಅಷ್ಟು ಕಡಿಮೆ ಲಾಭ ಇಟ್ಕೊಂಡಿರ್ತೀನಿ. ದಯವಿಟ್ಟು ಯಾರು ಕೂಡ ಸಾಲ ಅಂತೂ ಇಡಬೇಕು ಅಂತ ಅನ್ಕೋಬೇಡಿ. ಮತ್ತೆ ಇನ್ನೊಂದು ಏನಂದ್ರೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ. ಮತ್ತೆ ಏನು ಹೇಳಬೇಕು,
ಹೇಳಿ, ನೀವು ಮೊದಲೇ ಪ್ರಿಪೇರ್ ಆಗಿಬಿಡಿ, ಇಂಥ ಡಿಸೈನ್ ಬೇಕು ನಮಗೆ ಅಂತೇಳಿ ಆ ಥರ ಡಿಸೈನಲ್ಲಿ ನಾನು ಮಾಡಿಕೊಡ್ತೀನಿ. ಮತ್ತು ಯಾವುದೇ ಕಾರಣಕ್ಕೂ ತೂಕದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಏನೇನೋ ಹೇಳ್ತಿದ್ದೀನಲ್ಲ, ಏನು ಹೇಳ್ತಿಲ್ಲ, ಬೇಕಿಲ್ಲ. ಮತ್ತು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಬೇಡಿ, ಮಾಡಬೇಡಿ. ಕಾಮೆಂಟ್ ಮಾಡಿ ನಾನು ರಿಪ್ಲೈ ಕೊಡೋಕ್ಕಾಗಲ್ಲ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನಿಮ್ಗೆ ಏನಾದ್ರು ನೆಸಿಟಿ ಇದ್ರೆ ಬಂದು GSN ಅಲ್ಲಿ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಏನೋ ಹೇಳಬೇಕು, ಒಂದು ಮಿಸ್ ಆಗಿದೆ ಮೈಂಡಲ್ಲಿ, ಇದೆ ಅದು ಹೊಟ್ಟೋಗಿದೆ, ಅದು ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ. ಇವಾಗ ಅದ್ರ ಬಗ್ಗೆ ಚರ್ಚೆ ಬೇಡ, ಟೈಮ್ ಇಲ್ಲ ಮೇನು. ಟಕ್ ಅಂತ ವಿಡಿಯೋ ನೋಡ್ಬಿಟ್ಟು ಯಾರಿಗಾದ್ರೆ ಶೇರ್ ಮಾಡಿ ಬಿಟ್ಟಾಗ್ಬಿಡಿ. ಥ್ಯಾಂಕ್ ಯು. ಬಟ್ ಹಾಗೋಯ್ತು, ಎದ್ದೇಳಿ. G7 Jewelers, like, share and subscribe.